ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿಬಂದ ಆಶಾಕಿರಣ ಈ ಶತಮಾನದ ಮಾದರಿ ತಂತ್ರಜ್ಞ ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ಪುಟ್ಟಣ್ಣ ಅವರ ಬಣ್ಣ ಬಣ್ಣದ ಬದುಕಿನ ದೃಶ್ಯ ಅನಾವರಣ ಡಾಕ್ಟರ್ ಶ್ರೀಧರ್ ನಟ ಮತ್ತು ಭರತನಾಟ್ಯ ನೃತ್ಯಪಟು ಸಿರಿ ಕನ್ನಡ ವೀಕ್ಷಕರಿಗೆ ನಿಮ್ಮ ಶ್ರೀಧರ್ ಮಾಡುವಂತಹ ಹೃತ್ಪೂರ್ವಕ ನಮಸ್ಕಾರಗಳು ಪೂಜ್ಯ ಗುರುಗಳು ಪುಟ್ಟಣ್ಣ ಕಣಗಾಲ್ ಅವರನ್ನ ಸ್ಮರಿಸ್ಕೊಳ್ಳೋಂಥ ಅವರ ಬಗ್ಗೆ ನಮ್ಮ ಪ್ರೀತಿಯನ್ನು ಅಭಿವ್ಯಕ್ತಗೊಳಿಸುವಂಥ ಒಂದು ಅವಕಾಶವನ್ನು ಸಿರಿ ಕನ್ನಡ ಚಾನೆಲ್ ನಮಗೆ ಈಗ ನೀಡ್ತಾ ಇದೆ ಒಂದು ವಿಶೇಷ ಜೂನ್ ಐದನೇ ತಾರೀಕು ಅವರು ತೀರ್ಕೊಂಡ ದಿನ ಕೂಡ ಹಲವಾರು ಭಾವನಾತ್ಮಕವಾದಂಥ ಕಾರಣಗಳಿಂದ ಈ ಒಂದು ಈ ಒಂದು ಕಾರ್ಯ ಏನಿದೆಯೋ ಅವನ್ನ ಸ್ಮರಿಸಿಕೊಳ್ಳುವಂಥ ಒಂದು ಕಾರ್ಯ ಇದು ಮನಸ್ಸಿಗೆ ಬಹಳ ಹತ್ತಿರವಾದದ್ದು ಬಹಳ ಭಾವನಾತ್ಮಕವಾಗಿ ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು ಯಾವ ವ್ಯಕ್ತಿಯನ್ನು ನಾವು ಒಂದು ಮಹೋನ್ನತ ಪರ್ವತವಾಗಿ ನೋಡ್ತೀವೋ ಒಬ್ಬ ಮಹಾಪುರುಷ ಅಂತ ಭಾವಿಸ್ತೀವೋ ಅವರ ಪ್ರತಿಭೆಗೆ ಒಂದು ಎಲ್ಲೇನೇ ಇಲ್ಲ ಅನ್ನೋಂಥ ನಾವು ಗೌರವಿಸ್ತೀವೋ ಅಂಥ ಒಬ್ಬ ಮಹಾಪುರುಷರ ಬಗ್ಗೆ ಓದೋದು ತಿಳ್ಕೊಳ್ಳೋದೇ ಮೈ ನವಿರೋ ಅಂಥ ಒಂದು ಅನುಭವ ಅಂಥದ್ರಲ್ಲಿ ಅಂಥ ಮಹಾನ್ ಮಹೋನ್ನತ ವ್ಯಕ್ತಿತ್ವದ ವ್ಯಕ್ತಿಯ ಜೊತೆಗೆ ಅವನ್ನ ನೋಡಿ ಅವ್ರ ಜೊತೆ ಕೆಲಸ ಮಾಡಿ ಅವರಿಂದ ಒಂದು ಮೆಚ್ಚುಗೆಯನ್ನು ಪಡೆದು ಅವರು ತೋರಿಸಿದ ಮಾರ್ಗದಲ್ಲಿ ಹಲವು ವರ್ಷ ನಡ್ಕೊಂಡು ಬರುವಂಥ ಒಂದು ಜೀವನ ಸಿಕ್ಕಿದ್ದು ಅದು ನಿಜವಾಗಲೂ ಒಂದು ಮಹದ್ಭಾಗ್ಯ ಅದು ಅಂತ ಭಾಗ್ಯಶಾಲಿ ನಾನು ನಿಮ್ಮ ಮತ್ತು ಪುಟ್ಟಣ್ಣನವರ ಮೊದಲ ಭೇಟಿಯ ಸಂದರ್ಭದ ಬಗ್ಗೆ ಹೇಳಿ ಅಮೃತ ಗಳಿಗೆಯ ಮೂಲಕ ಪುಟ್ಟಣ್ಣಜಿ ನನ್ನನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಚಲನಚಿತ್ರರಂಗಕ್ಕೆ ಪದ ಪರಿಚಯ ಮಾಡಿಕೊಟ್ರು ಈ ಪರಿಚಯ ಆಗಿದ್ದೇ ಬಹಳ ಒಂದು ಸೋಜಿಗದ ವಿಷಯ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿ ಸುಮಾರು ಐದು ವರ್ಷ ಆವಾಗ್ಲಿಂದಾನೆ ನಾನು ರಂಗಭೂಮಿಯ ಒಂದು ನಂಟು ನಾಟಕಗಳನ್ನು ಆಡ್ತಾ ಆಡ್ತಾ ಬರ್ತಾ ಬರ್ತಾ ನನಗೆ ನೃತ್ಯದ ಕಡೆ ಕೂಡ ತೀವ್ರವಾದಂಥ ಒಂದು ಒಲವು ಬೆಳೀತು ಆಸಕ್ತಿಯಿಂದ ನರ್ ನರ್ತನವನ್ನು ಕಲಿಯಕ್ಕೆ ಶುರು ಮಾಡಿದೆ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಬೆಂಗಳೂರಲ್ಲಿ ಸುಮಾರು ಕಡೆ ಮತ್ತು ಕರ್ನಾಟಕದಲ್ಲೂ ಕೂಡ ಸುಮಾರು ಕಡೆ ನನ್ನ ಪ್ರದರ್ಶನಿಗಳು ಎಲ್ಲ ನೋಡಿದವರು ಬಹಳ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಂಥ ಒಂದು ಕಾಲ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ನಾಲ್ಕರ ಈ ಪ್ರಾಂತದಲ್ಲಿ ಈ ಹೀಗಿನಿರುವಾಗ ಪುಟ್ಟಣ್ಣಾಜಿ ಒಂದು ಹೊಸ ಚಿತ್ರ ಮಾಡಬೇಕು ಅದಕ್ಕೆ ಒಂದು ಮುಖ್ಯ ಪಾತ್ರಧಾರಿಯನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಪ್ರಕ್ರಿಯೆ ಆರಂಭವಾಗಿತ್ತು ಇದು ನನಗೆ ಗೊತ್ತಿರಲಿಲ್ಲ ಯಾರೋ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಶ್ರೀಧರ್ ಅಂತ ಒಬ್ಬ ಟ್ಯಾಲೆಂಟೆಡ್ ಒಬ್ಬ ಹುಡುಗ ಇದ್ದಾನೆ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಅವನು ರಂಗಭೂಮಿ ಮತ್ತು ನೃತ್ಯ ಎರಡರಲ್ಲೂ ಒಳ್ಳೆಯ ಪ್ರಾವೀಣ್ಯತೆ ಪಡೆದಿದ್ದಾನೆ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾನೆ ಬಹುಶಃ ನಿಮ್ಮ ಚಿತ್ರಕ್ಕೆ ಅವನು ಸೂಟಬಲ್ ಆಗ್ಬೋದು ಅನ್ನೋವಂಥ ಮಾತನ್ನು ಅವ್ರಿಗೆ ಹೇಳಿದರು ಪುಟ್ಟಣ್ಣಾಜಿ ಒಂದು ದಿನ ಮನೆಗೆ ಫೋನ್ ಮಾಡಿದ್ರು ಇದು ಭಾಳಷ್ಟು ಹಿರಿಯರು ಅನುಭವ ಕೂಡ ಆಗಿದೆ ಅದೊಂದು ವಿಶೇಷತೆ ಪುಟ್ಟಣ್ಣಜಿಯವ್ರ ವಿಶೇಷತೆ ಯಾರ ಕೈಯಲ್ಲೋ ಅಸಿಸ್ಟೆಂಟ್ಸ್ ಕೈಯಲ್ಲೋ ಯಾರ ಕೈಯಲ್ಲೋ ಅವ್ರನ್ನ ಒಂದು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿಸಿ ಅಂತ ಅನ್ನೋಂಥ ಅಲ್ಲ ಅವ್ರದ್ದು ಅಷ್ಟು ದೊಡ್ಡ ವ್ಯಕ್ತಿ ನಾ ಫೋನ್ ತೊಗೊಂಡಿದ್ದೀನಿ ಯಾರೊಂದು ಫೋನ್ ಬಂದಿದೆ ತಗೊಂಡ್ರೆ ನಾನು ಪುಟ್ಟಣ್ಣ ಕಣಗಾಲ ಅಂತಂದರು ಯಾರು ಒಂದಷ್ಟು ಹೊತ್ತು ನಮಗೆ ನೆನಗು ತುಂಬ ದಿಗ್ಭ್ರಾಂತನಾಗಿದ್ದೆ ನಾನು ಕರೆಕ್ಟಾಗಿ ಕೇಳ್ತಾ ಇದೀನ ಅವ್ರ ಹೆಸರೇನ ಅವರೇನ ಮಾತಾಡ್ತಾ ಇರೋದು ಅಂತ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಯಿತು ಹೌದು ನಾನು ಪುಟ್ಟಣ್ಣ ಕಣಗಾಲೇ ಮಾತಾಡ್ತಿರೋದು ಅಂತ ಅಂದಮೇಲೆ ನನಗೆ ಮೈಯೆಲ್ಲ ನಡಕ ಶುರುವಾಯಿತು ಒಂದು ಸಲ ನಾನು ಮಾತಾಡೋರ ಜೊತೆಗೆ ಮನೆಯೋ ಕರೆದು ಅಪ್ಪ ಅಮ್ಮನೆಲ್ಲ ಕರೆದು ಪುಟ್ಟಣ್ಣ ಪುಟ್ಟಣ್ಣ ಕಣಗಾಲ ಫೋನ್ ಮಾಡಿ ಫೋನ್ ಮಾಡಿದಾರು ಅಂತ ಅನ್ಬಿಟ್ಟು ಎಲ್ಲ ಕರೆದೆ ನಂತರ ಸಾರ್ ಏನು ಅಂತ ಮಾತಾಡಿದ್ವಿ ನಿಮ್ಮನ್ನೊಂದು ಸಲ ನಾನು ಭೇಟಿ ಆಗಬೇಕು ಪುಟ್ಟಣ್ಣ ಅಜ್ಜಿ ಸ್ವಲ್ಪ ನನಗೆ ಇವತ್ತಿಗೂ ಸ್ವಲ್ಪ ಆ ವಿಷಯದಲ್ಲಿ ಸಂಕೋಚ ಆಗುತ್ತೆ ಬಿಗಿನಿಂಗಲ್ಲೆಲ್ಲ ನನ್ನ ನೀವು ನೀವು ಅಂತಲೇ ಕರೀತಾ ಇದ್ರು ನಾನಿನ್ನೂ ಚಿಕ್ಕ ಹುಡುಗ ಆದರೂ ಅದೇನೋ ಅವರು ನೀವು ನಿಮ್ಮನ್ನು ನೋಡಬೇಕು ನಾನು ಒಂದು ಸಲ ನಮ್ಮ ಆಫೀಸಿಗೆ ಬರಬೇಕು ಏತ್ ಬ್ಲಾಕ್ ಜಯನಗರಿಗೆ ಅಂತ ಅಂದರು ಅವರು ನಾನು ಪುಟ್ಟಣ್ಣ ಅವ್ರು ಕರೀತಾ ಇದ್ದಾರೆ ಅವ್ರ ಮನೆ ಆಫೀಸಿಗೆ ಬರಬೇಕಂತೆ ಭಾಳ ಎಕ್ಸೈಟ್ಮೆಂಟು ಎಲ್ಲ ಮನೇಲಿ ಹೇಳಿದೆ ಎಲ್ಲರೂ ಭಾಳ ಸಂತೋಷಪಟ್ಟರು ಸರಿಪ್ಪ ಪಾ ಬಾ ಖಂಡಿತ ಹೌಟ್ಬಾ ಅಂತ ಅಂದರು ಸ್ವಲ್ಪ ಯೋಚನೆಗಳು ಯಾಕೆ ಕರೆದಿರ್ಬೋದು ಏನು ಯಾವುದಾದ್ರೂ ಚಿತ್ರ ಅಂತ ಕರೀತಾರಾ ಇರಬಹುದಾ ಯಾವುದಾದ್ರೂ ಅದರಲ್ಲಿ ಒಂದು ಪಾತ್ರ ಕೊಡಬಹುದಾ ಏನೋ ಒಂದು ಕಡೆ ಆಸೆಗಳು ಇನ್ನೊಂದು ಕಡೆ ತುಂಬ ಏನೇನೋ ಇಮ್ಯಾಜಿನೇಷನ್ಸ್ ಇಟ್ಕೊಂಡು ಹೋಗೋದು ಬೇಡ ಅನ್ನೋ ಭಾವನೆ ಕೂಡ ಈ ಎಲ್ಲ ಭಾವನೆಗಳ ನಡುವೆ ಅವರು ಬಂದು ಅವರ ಆಫೀಸ್ನಲ್ಲಿ ಭೇಟಿಯಾದೆ ನಿಜವಾಗಲೂ ಅವ್ರನ್ನ ಭೇಟಿಯಾಗಿದ್ದ ಒಂದು ಎರಡು ದಿನ ಹೋಗಬೇಕಾಯ್ತು ನನ್ನಲ್ಲಿ ಆ ಫಸ್ಟ್ ಟೈಮ್ ಭೇಟಿಯಾದಾಗ ನಾನೊಂದು ಕಡೆ ಕೂಡಿಸಿದರೆ ಅವರು ಇಡೀ ರೂಮ್ನ ಬೇರೆ ಬೇರೆ ಕಡೆ ಓಡಾಡ್ತಾ ಓಡಾಡ್ತಾ ನನ್ನ ಜೊತೆ ನನ್ನ ನೋಡ್ತಾ ನೋಡ್ತಾ ಮಾತಾಡ್ತಿದ್ದಾರೆ ನಾನು ಪುಟ್ಟಣ್ಣ ಅವರ ಎಲ್ಲ ಚಿತ್ರಗಳ ಅಭಿಮಾನಿ ಆಗಿದ್ದೆ ಅವರ ಚಿತ್ರಗಳ ಬಗ್ಗೆ ವಿಶೇಷವಾದಂಥ ಒಂದು ಅಧ್ಯಯನ ಕೂಡ ನನಗೆ ಒಂದು ಮಾಡುವಂಥ ಮನಸ್ಥಿತಿ ಇತ್ತು ಮಾಡಿದ್ದೆ ಕಾರಣ ರಂಗಭೂಮಿಯನ್ನು ವಿಪರೀತವಾದಂಥ ತೊಡಗಿಸ್ಕೊಂಡಿದ್ದರಿಂದ ಪುಟ್ಟಣ್ಣಜಿಯವರ ವಿಶೇಷತೆಯನ್ನು ಅವರ ನಿರ್ದೇಶನದ ಹೈಲೈಟ್ಸ್ ಏನು ಯಾಕೆ ಅವರು ನಮ್ಮ ನಾಡಿನ ಉತ್ಕೃಷ್ಟ ಮಟ್ಟದ ನಿರ್ದೇಶಕ ಅನಿಸ್ಕೋತಾರೆ ಅವರ ವಿಷಯ ಡೈರೆಕ್ಷನ್ನಲ್ಲಿರುವಂಥ ಹಲವು ಆಯಾಮಗಳು ಏನಿರುತ್ತೆ ಈ ವಿಷಯಗಳ ಬಗ್ಗೆ ನನಗೆ ಆಗಲೇ ಭಾಳ ಭಾಳ ಪ್ರೀತಿ ಇತ್ತು ಗೌರವ ಇತ್ತು ಹಾಗಾಗಿ ಪುಟ್ಟಣ್ಣಾಜಿ ಅವರು ಎದುರು ಕೂತಿದ್ದಾರೆ ಏನು ಅಂತ ಸರ್ ನಿಮ್ಮ ಪಿಕ್ಚರ್ಸ್ ಎಲ್ಲ ಇದೆಲ್ಲ ನೋಡಿದ್ದೀನಿ ಬೆಳ್ಳಿ ಮೋಡ ಬೆಳ್ಳಿ ಮೋಡ ಅದು ಈ ಥರ ಸರ್ ಅದು ನಿಜವಾಗ್ಲೂ ಆ ಆ ಕಾಲ ಅಲ್ಲ ಅದು ಇನ್ನೊಂದು ಹಂಡ್ರೆಡ್ ಇಯರ್ಸ್ಗೆ ಹೋದ್ರೂ ಸಿನಿಮಾ ಆ ಕಥೆ ಅದನ್ನು ಮೋಸ್ಟ್ ರಿಲೆವೆಂಟ್ ಫಿಲ್ಮ್ ಆಗುತ್ತೆ ಅಂಥ ಸಬ್ಜೆಕ್ಟ್ಸು ಎಂಥ ಸಬ್ಜೆಕ್ಟ್ಸ್ ಒಂದೊಂದು ನೀವು ಮಾಡಿದ್ದು ಆ ಗೆಜ್ಜೆ ಪೂಜೆ ಅದರಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸು ಈ ಥರ ಒಂದೊಂದು ನಾನು ಅವರ ಸಿನಿಮಾ ಕಥೆ ನಿರೂಪಣೆ ಮತ್ತು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ ಆ ಥರ ಬೇರೆ ಬೇರೆ ಆಯಾಮಗಳನ್ನು ಏನು ಎಕ್ಸೈಟೆಡಾಗಿ ಎಲ್ಲ ಹೇಳ್ತಾ ಬಂದೆ ನನಗೆ ಆ್ಯಕ್ಚುಲಿ ದೊಡ್ಡ ನಿರ್ದೇಶಕರಿದ್ದಾರೆ ಅಂತ ಅನ್ನಿಸ್ಲಿಲ್ಲ ಫ್ರೀಯಾಗಿ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಅವ್ರ ಬಗ್ಗೆ ನನಗಿರುವಂಥ ಆನಂದವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಅವರು ಅಹ ಹೌದಾ ಓಹ್ ವೆರಿ ಗುಡ್ ವೆರಿ ಗುಡ್ ಅಂದ್ಕೊಂಡು ಚಿಕ್ಕ ಮಗು ಥರ ನೋಡ್ತಾ ಇದ್ದಂಗೆ ಅವ್ರು ನನ್ನ ಹತ್ರ ಮಾತಾಡಿದ್ರು ಎಲ್ಲ ಆಯಿತು ಅವಧಾನ ಡಿ ವಿ ರಾವ್ ಅವರು ಬರೆದಿರುವಂಥ ಕಾದಂಬರಿ ಆ ಪುಸ್ತಕವನ್ನು ನಾನು ಕೊಟ್ಬಿಟ್ಟು ಈ ಪುಸ್ತಕ ಓದ್ಕೊಂಬನ್ನಿ ನಂತರ ಬನ್ನಿ ನಾನು ಮಾತಾಡ್ತೀನಿ ಅದರಲ್ಲೂ ಪಾತ್ರ ನೀವು ಮಾಡಬೇಕು ಅಂತ ನನಗಿಷ್ಟ ಅಂತಂದರು ಅಮೃತ ಘಳಿಗೆ ಸಿನಿಮಾಗೆ ನೀವು ಆಯ್ಕೆಯಾದ ಬಗ್ಗೆ ಹೇಳಿ ಸಿನಿಮಾ ಮಾಡೋದಾ ಅಂತ ಒಂದು ಕಡೆ ಪುಟ್ಟಣ್ಣ ಅವ್ರು ಹೇಳ್ತಾ ಇದ್ದಾರೆ ಅಂದ್ಕೊಂಡಂಗೇನೆ ಯಾವುದೋ ಒಂದು ರೋಲ್ ಹೇಳ್ತಾ ಇದ್ದಾರೆ ಸರಿ ಸಾರ್ ಆಗಲಿ ಸಾರ್ ಅಂತಂದ್ಬಿಟ್ಟು ಮಾತಾಡಿಕೊಂಡು ಪುಸ್ತಕ ತಗೊಂಡು ಬಂದೆ ಬಂದ ಮೇಲೆ ಪುಸ್ತಕ ಓದ್ತೀನಿ ಅದರಲ್ಲಿ ಎರಡು ಮುಖ್ಯ ಪಾತ್ರಗಳು ಮೂರು ಮುಖ್ಯ ಪಾತ್ರಗಳು ಮನು ಮಧು ಮತ್ತು ಪದ್ಮಾವಸಂತಿಯ ರೇಡು ಪಾತ್ರ ನಾನು ಇಡೀ ಕತೆ ಓದಿದ್ಮೇಲೆ ಈ ಎರಡು ಪಾತ್ರನೂ ಯಾರೋ ದೊಡ್ಡ ಕಲಾವಿದರನ್ನು ಹಾಕೋತಾರೆ ಸ್ಟಾರ್ಸ್ ಯಾರೋ ಹಾಕುತ್ತಾರೆ ಏನೋ ಬಹುಶಃ ನಿರ್ದೇಶಕರು ಅವ್ರ ಇಮ್ಯಾಜಿನೇಷನಲ್ಲಿ ಯಾವುದೋ ಅವ್ರ ಫ್ರೆಂಡು ಅವ್ರ ಪಕ್ಕದಲ್ಲಿ ಯಾರೋ ಇನ್ನೊಬ್ರು ಯಾರೋ ಒಬ್ಬ ಇನ್ನೊಬ್ರು ಯಾರೋ ಇರ್ತಾನೆ ಅವ್ರದ್ದು ಯಾರೋ ಅಂಥ ಪಾತ್ರನೇನೋ ಅಂಥದಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಬಹುಶಃ ಅಂತ ಅಂದ್ಕೊಂಡು ನಾನು ಈ ಪಾತ್ರದ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಇಡೀ ಕತೆ ಓದದೇ ಭಾಳ ಇಷ್ಟ ಆಯಿತು ಎಂಥ ಸಂಸ್ಕೃತಿ ಎಂಥ ತ್ಯಾಗ ಅದರಲ್ಲಿರುವಂಥ ಮೌಲ್ಯಗಳು ಕಥೆಯಲ್ಲಿ ದೊಡ್ಡೇರಿ ವೆಂಕಟಗಿರಿ ಅವರು ಭಾಳ ಅದ್ಭುತವಾಗಿ ಬರೆದಂಥ ಒಂದು ಸೊಗಸಾದ ಕಾದಂಬರಿ ಅದು ನಂತರ ಬಂದು ಅವ್ರನ್ನ ಭೇಟಿಯಾದ ಬಹಳ ಚೆನ್ನಾಗಿದೆ ಸರ್ ಎಷ್ಟು ಹೃದಯ ಸ್ಪರ್ಶಿ ಕಥೆ ಇದು ಬಹಳ ಚೆನ್ನಾಗಿತ್ತು ಅಂತಂದೆ ಅದರಲ್ಲಿ ಆ ಮಧು ಪಾತ್ರ ಇದೆಯಲ್ಲ ಅದು ಏನು ಮಾಡಬೇಕು ಅಂದರು ಮಧು ಪಾತ್ರ ಅಂದಿದ ತಕ್ಷಣ ಜೋಲ್ಟ್ ಬಿಗ್ ಜೋಲ್ಟ್ ಕಾರಣ ಅದೇ ಜೀವಾಳ ಅದೇ ಮುಖ್ಯ ಪಾತ್ರ ಇಡೀ ಇಡೀ ಕಾತ ಕಥೆಯಲ್ಲಿ ಆ ವ್ಯಾಲ್ಯೂ ಸಿಸ್ಟಮ್ನ ಡೆಪಿಟ್ ಮಾಡ್ತಾ ಇರೋದೇ ಆ ಪಾತ್ರ ಅಷ್ಟು ಅಂಥ ಒಂದು ದುರಂತಕ್ಕೆ ಕಾರಣವಾಗ ಆಗಿರುವಂಥ ಸಂಘಟನೆಯಲ್ಲಿ ರೇಣುಗೆ ಮತ್ತೆ ಜೀವ ಕೊಟ್ಟು ತನ್ನ ಜೀವವನ್ನೇ ಮತ್ತೆ ಕೊಡುವಂಥ ಒಂದು ಹಂತಕ್ಕೆ ಬರುವಂಥ ಆ ಪಾತ್ರ ಅದು ಅದ್ಭುತವಾದಂಥ ಪಾತ್ರ ನನಗೆ ಆಶ್ಚರ್ಯ ಆಗೋಯ್ತು ಥ್ರಿಲ್ ಆಗೋಯ್ತು ಒಂದು ಕಡೆ ಬೆವರ್ತಾ ಇದ್ದೀನಿ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಭಾಳ ದೊಡ್ಡ ವಿಷಯನ ಕೇಳ್ತಾ ಇದ್ದೀನಿ ಅಲ್ಲಿವರೆಗೂ ನಾನು ನೋಡಿದ್ದು ನಾಟಕ ಮಾಡಿದ್ದು ಪ್ರಶಸ್ತಿಗಳು ಬಂದಿದ್ದು ಎಲ್ಲ ಒಂದು ಮಟ್ಟ ಆದರೆ ಇದು ಬಹಳ ದೊಡ್ಡ ವಿ ಒಂದು ಜವಾಬ್ದಾರಿನ ಅವ್ರು ಹೇಳ್ತಾ ಇದ್ದಾರೆ ನೀನು ಮಾಡಬೇಕು ಅಂತ ನನಗೆ ಒಂದು ಕಡೆ ಆ ಖುಷಿ ಒಂದು ಕಡೆ ಭಯ ಎಲ್ಲವೂ ಆಯಿತು ಒಟ್ಟಿಗೆ ಆಮೇಲೆ ಅವರು ಮಾತಾಡ್ತಾ ನಾನು ಇಷ್ಟು ನಿನಗೆ ಯಾವಾಗ ಸೆಮಿಸ್ಟರ್ ರಜಾ ಬರುತ್ತೆ ಅಂತ ಕೇಳಿದ್ರು ಹೀಗೆ ಅಕ್ಟೋಬರ್ ಈ ಟೈಮ್ನಲ್ಲಿ ರಜಾ ಬರುತ್ತೆ ಅಂತ ಹಾಗೆ ಆ ಟೈಮ್ಗೆ ನಾನು ಇಟ್ಕೊಡ್ತೀನಿ ಅದು ಭಾಳ ಒಳ್ಳೆಯ ಸೀಸನ್ ಕೂಡ ರೈನಿ ಸೀಸನ್ ಆಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಹೀಗೆ ಸಾಗರದ ಹತ್ತಿರ ನಾವು ಅದನ್ನು ಶೂಟಿಂಗ್ ಮಾಡಬೇಕು ಅಂತಿದ್ದೀನಿ ಇನ್ನೊಂದು ಟೂ ಮಂತ್ಸ್ ಇತ್ತಾಗ ಅದಕ್ಕೆ ನೀನು ಕೆಲವು ತಯಾರಿಗಳು ಮಾಡಬೇಕು ಅಂತ ಎಲ್ಲ ಹೇಳಿದ್ರು ಇದಕ್ಕೆ ಮುಂಚೆ ಒಂದು ಸಣ್ಣ ಜೋಕಾಯ್ತು ಪುಟ್ಟಣ್ಣಜಿ ಇದು ಪಾತ್ರ ಮಾಡಬೇಕು ಅಂತ ಹೇಳಿ ಹೇಳಿದಾಗ ನಾನು ಸಾರ್ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಅದರಿಂದ ನನಗೆ ಸ್ವಲ್ಪ ಟೈಮ್ ಬೇಕು ಒಂದು ವಾರ ಟೈಮ್ ಕೊಡಿ ನಾನು ಮನೆಯಲ್ಲೆಲ್ಲ ಮಾತಾಡಿಕೊಂಡು ನಾನು ಬಂದು ಹೇಳ್ತೀನಿ ಸರ್ ಅಂತಂದರೆ ಹ್ಞೂ ಆಯ್ತು ಆಯಿತು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓಕೆ ಹೋಗಲಿ ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡ್ಕೊಂಡು ದೊಡ್ಡವ್ರ ಜೊತೆ ಬಂದು ಹೇಳಿ ಅಂತಂದರು ನಾನು ಮನೆಗೆ ಬಂದೆ ಅಪ್ಪ ಅಮ್ಮನಿಗೆ ಈ ಥರ ಆಯಿತು ಅವ್ರಿಂಗೆ ಮೇಯ್ನ್ ರೋಲ್ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಸರಿ ನನಗೊಂದು ಕಡೆ ಸಿನಿಮಾ ರಂಗ ಸಿನಿಮಾ ರಂಗ ಅಂತಂದರೆ ನೀವೆಲ್ಲರೂ ಗಮನಿಸಬೇಕು ಇದು ವೆರಿ ಇಂಡೆಫಿನೆಟ್ ಕೈಂಡ್ ಆಫ್ ಫೀಲ್ಡ್ ಅದು ಅಂದರೆ ಫ್ಲ್ಯಾಶ್ ಒಂದು ಫ್ಲ್ಯಾಶ್ ಆಗಿ ಒಂದು ಆರ್ಟಿಸ್ಟ್ ಬರ್ಬೋದು ಮತ್ತು ನೆಕ್ಸ್ಟ್ ಡೇನೇ ಇಲ್ಲದೇ ಇರ್ಬೋದು ಈ ಮಾಧ್ಯಮನ ಅದಕ್ಕೆ ಒಂದು ಒಂದು ರೀತಿಯಲ್ಲಿ ಗ್ಯಾಂಬಲ್ ಅಂತ ಹೇಳ್ತಾರೆ ಇದು ಅನಿಶ್ಚಿತತೆ ಇಟ್ ಈಸ್ ನಾಟ್ ಲೈಕ್ ಯು ಆರ್ ಎಜು ಕ್ವಾಲಿಫೈಡ್ ಯು ಗೆಟ್ ಇನ್ ಟು ಎ ಜಾಬ್ ಅದರಲ್ಲಿ ಮುಂದುವರಿತೀನಿ ಎಲ್ಲಾದರೂ ನಾನು ಕೆಲಸ ಹುಡುಕೋತೀನಿ ಅಂತಲ್ಲ ಈ ಫೀಲ್ಡಲ್ಲಿ ಯ ಎಷ್ಟೇ ಪ್ರತಿಭೆ ಇರ್ಬೋದು ಹೇಗೆ ಇರ್ಬೋದು ಆದರೆ ಹಿಂಗೆ ನೀರಿನ ಮೇಲೆ ಗುಳ್ಳೆ ಅಂತಿವಲ್ಲ ಹಾಗೆದು ಈ ವಿಷಯದ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು ಹಾಗಾಗಿ ಈ ಸ್ಟೆಪ್ ತಗೋಬೋದಾ ನಾವು ಮಾಡ್ಬೋದಾ ಸಿನಿಮಾ ರಂಗಕ್ಕೆ ಹೋಗ್ಬೋದಾ ನನ್ನ ನಟನೆ ನನಗೆ ತುಂಬ ಪ್ರೀತಿ ಇದ್ರೂ ಅದು ರಂಗಭೂಮಿಗೆ ಮಾತ್ರ ಸೀಮಿತ ಮಾಡಿಕೊಂಡ್ರೆ ನನ್ನ ಪ್ರೊಫೆಷ್ನಲಿ ಯಾವುದೂ ಪ್ರಾಬ್ಲಮ್ ಇರೋಲ್ಲ ಹೀಗೆಲ್ಲ ಯೋಚನೆಗಳು ನಡೀತಾ ಇತ್ತು ಒಂದು ದಿನ ಆಯಿತು ಎರಡು ದಿನ ಆಯಿತು ಒಂದು ತ್ರೀ ಡೇಸ್ ಆಯಿತು ಪುಟ್ಟಣ್ಣ ಅವರು ನನ್ನನ್ನು ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಏನಪ್ಪ ಏನು ನಿರ್ಧಾರ ಮಾಡಿದೆ ಅಂದರು ಸರ್ ಮೂರೇ ದಿನ ಆಯಿತು ನೀವು ಒಂದು ವಾರ ಟೈಮ್ ಕೊಟ್ಟಿದ್ರಲ್ಲ ಸರ್ ನಂದೆ ಏನಪ್ಪ ನನಗೋಸ್ಕರ ಸಿನಿಮಾನಲ್ಲಿ ನನ್ನ ಸಿನಿಮಾ ಆ್ಯಕ್ಟ್ ಮಾಡೋಕ್ಕಂತ ದಿನಕ್ಕೂ ನಾಲ್ಕು ಸಾವಿರ ಜನ ಲೈನಲ್ಲಿ ಕಾದಿರ್ತಾರೆ ನಾನು ಸಿನಿಮಾ ಆ್ಯಕ್ಟ್ ಮಾಡು ಅಂತಂದರೆ ಎಲ್ಲ ಬಿಟ್ಬಿಟ್ಟು ಬಂದು ಸೇರ್ಕೋತಾರೆ ನಾನು ಸಿನಿಮಾ ನೀನು ಹೀರೋ ರೋಲ್ ಕೊಟ್ಟಿದ್ದೀನಿ ಅಂತಂದರೆ ನೀನು ಒಂದು ವಾರ ಟೈಮು ಈಗಲೂ ಮೂರೇ ದಿನ ಆಗಿದೆ ಅಂತ ಏನಿಲ್ಲ ಲೆಕ್ಕ ಆಗ್ತೀಯಾ ಅಂತಂದರು ನಾನು ಅದು ನಾನು ಜೋರಾಗಿ ನಗ್ತೆ ಅವ್ರು ಹೇಳಿದ ರೀತಿಗೆ ತಕ್ಷಣ ಹಾಗಲ್ಲ ಸರ್ ಭಯ ಆಗುತ್ತೆ ತುಂಬ ಇನ್ನೊಂದು ಕೆಲಸ ಇದು ಇಂಜಿನಿಯರಿಂಗು ಓದ್ತಾ ಇರೋದು ಇದೆಲ್ಲ ತುಂಬ ಅನ್ಸೋ ಥ್ರಿಲ್ಡ್ ಡೆಫಿನೆಟ್ಲಿ ಇಲ್ಲ ಸರ್ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಅಂತ ಅಂದ್ಕೊಂಡೆ ನಮ್ಮ ತಂದೆಯವರು ದಿಸ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ನೀವು ಮಾಡಲೇಬೇಕು ಅಂತಂದರು ಇದಕ್ಕೂ ಮುಂಚೆ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಸಿನಿಮಾಲ್ ಮಾಡೋ ಅವಕಾಶಗಳು ಬಂದಿತ್ತು ಆದರೆ ಓದಿಗೆ ಡಿಸ್ಟರ್ಬ್ ಆಗುತ್ತೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲದೆ ಇಂಥ ಮಾಧ್ಯಮಗಳಿಗೆ ಹೋಗೋದು ರಿಸ್ಕ್ ಅದು ಅಂತ ನಮ್ಮ ತಂದೆಯವರು ಇದಂಥದನ್ನು ಮಾಡಬಾರ್ದು ಬೇಡ ಅಂತ ಹೇಳಿದರು ಹಾಗಾಗಿ ಆ ಥರ ಸೈಡ್ಗೆಲ್ಲ ನಾವು ಓದ್ ಮಾ ಓದಬೇಕು ಓದ್ ಮುಗಿಸ್ಬೇಕು ಆಮೇಲೆ ಏನೇ ಆದರು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದೆ ಆದರೆ ದಿಢೀರಂಥ ಫೈನಲ್ ಇಯರಲ್ಲಿದ್ದಂಥ ಅದು ಬಿ ಎಮ್ ಎಸ್ ಕಾಲೇಜಲ್ಲಿ ಓದ್ತಾ ಇದ್ದೆ ಸೋ ಪುಟ್ಟಣಾಜಿ ಇವಾಗ ಹೇಳಿ ಕರೀತಾ ಇರೋದು ಯಾರು ನಮ್ಮ ನಾಡಿನ ಉತ್ಕೃಷ್ಟ ನಿರ್ದೇಶಕರು ಅವರು ಕರಿತಾ ಇದ್ದಾರೆ ಅವರು ಮುಖ್ಯ ಪಾತ್ರವನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ತಂದೆಯವರು ಕೂಡ ಇಲ್ಲ ಧೈರ್ಯವಾಗಿ ಮಾಡು ಮಾಡಿದ್ರೆ ಒಳ್ಳೇದಾಗುತ್ತೆ ಒಂದು ಅನುಭವ ಅಂತಾನೆ ಮಾಡಿ ಹೋಗಲಿ ಪ್ರೊಫೆಷನ್ ಅಂತ ಅಲ್ಲದೆ ಇದ್ರು ಕೂಡ ಜಸ್ಟ್ ಗೆಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ದಿ ಗ್ರೇಟೆಸ್ಟ್ ಡೈರೆಕ್ಟರ್ ಸಾಕು ಅಂತಂದ್ರು ಸರಿ ಒಪ್ಕೊಂಡೇ ಬಂದೆ ಪುಟ್ಟಣ್ಣನವರು ನಟನೆಯ ಬಗ್ಗೆ ನಿಮಗೆ ಕೊಟ್ಟ ಮಾರ್ಗದರ್ಶನ ಏನು ಆ ಬಗ್ಗೆ ಹೇಳಿ ಪುಟ್ಟಣ್ಣಜಿ ನನಗೆ ಆಕ್ಟರ್ ಆಗಿ ಆ ಪಾತ್ರಕ್ಕೆ ಸಂಬಂಧಪಟ್ಟಂತ ಒಂದೆರಡು ಸೂಚನೆಗಳನ್ನು ಕೊಟ್ಟರು ಇಡೀ ಪಾತ್ರದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು ನಿನ್ನನ್ನು ಸಂಪೂರ್ಣವಾದಂಥ ಒಂದು ಕರುಣಾಭಾವ ಆ ವ್ಯಕ್ತಿಯಲ್ಲಿ ನೋಡಿದ ತಕ್ಷಣ ಅವನು ಒಳಗಿರುವಂಥ ಒಂದು ಕರುಣ ರಸ ಅಂದರೆ ಅವನು ಕರುಣೆ ಅವನು ಅವನ ದೇಸ್ ಅವನ ಸಿಂಪತಿ ಆ್ಯಂಡ್ ಎಂಪತಿ ವಿತ್ ಪೀಪಲ್ ಅದನ್ನು ಅದನ್ನು ಥ್ರೂಔಟ್ ನೀನು ಮೇಂಟೈನ್ ಮಾಡಬೇಕು ಅಂತಂದರು ದಟ್ ವಾಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್ ನನಗೆ ಹೇಳಿದ್ದು ಸೆಕೆಂಡ್ ಪಾಯಿಂಟು ದಿನ ಬೆಳಗ್ಗೆ ಒಂದು ಆರೂವರೆಯಿಂದ ಏಳುವರೆವರೆಗೂ ಸೂರ್ಯನ ಡೈರೆಕ್ಟಾಗಿ ನೋಡಬೇಕು ಅಂತ ಹೇಳಿದರು ಆ ಕಾಲದಲ್ಲಿ ನಮಗೆ ಡೈರೆಕ್ಟ್ ರಿಫ್ಲೆಕ್ಟರ್ಸ್ ಯೂಸ್ ಮಾಡ್ತಾ ಇದ್ವಿ ಸನ್ಲೈಟ್ನ ನಮ್ಮ ಫೇಸಸ್ ನಮ್ಮ ಫೇಸ್ ಮೇಲೆ ರಿಫ್ಲೆಕ್ಟ್ ಮಾಡ್ತಾಯಿದ್ರು ಅದು ಒಂದೊಂದು ಸಲ ಅದು ಸನ್ ಪವರ್ ಜಾಸ್ತಿ ಆಗ್ತಾ ಆಗ್ತಾ ಲೈಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ರಿಫ್ಲೆಕ್ಟರ್ ನಾವು ಮುಖದ ಮೇಲೆ ಹಾಕಿದ್ರೆ ಮುಖ ಇಮ್ಮಿಡಿಯೇಟಾಗಿ ರಿಫ್ಲೆಕ್ಟರ್ ಹಾಕಿ ಹಿಂಗೆ ಇದ್ದದ ಮುಖ ರಿಫ್ಲೆಕ್ಟರ್ ಹಾಕಿದ ತಕ್ಷಣ ಹಿಂಗಾಗಿಬಿಡ್ತಾ ಇತ್ತು ಹೀಗಾಗಿ ನಾವು ಆ್ಯಕ್ಟ್ ಮಾಡೋಕ್ಕೆ ಸಂತೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಪುಟ್ಟಣ್ಣ ಅವರು ಈ ಎರಡು ತಿಂಗಳು ನೀನು ಮಾಡಬೇಕಾಗಿರುವಂಥ ಎಕ್ಸಸೈಸ್ ಏನಂತಂದರೆ ದಿನಾ ಬೆಳಗ್ಗೆ ಆರೂವರೆಯಿಂದ ಏಳುವರೆ ಆ ಟೈಮ್ನಲ್ಲಿ ಅದಕ್ಕಿಂತ ಜಾಸ್ತಿ ನಂತರದ ಸೂರ್ಯನ ನೋಡಬೇಡ ಅಲ್ಲಿಕ್ಕವರೆಗೂ ನೀನು ಸೂರ್ಯನ ಅಬ್ಸರ್ವ್ ಮಾಡ್ತಾ ಹಾಗೆ ಅಬ್ಸರ್ವ್ ನೋಡ್ತಾ ಇರು ಆಗನು ಆಗ ಎರಡು ಕಣ್ಣಲ್ಲೂ ಅದನ್ನು ಅಬ್ಸರ್ವ್ ಮಾಡ್ತಾ ಇರೋದು ಕಣ್ಣು ಮಿಟ್ಕಿಸ್ದೇ ಹಂಗೆ ನೋಡಬೇಕು ಇದನ್ನು ಅಬ್ಸರ್ವ್ ಮಾಡಬೇಕು ಮಾಡ್ತಾ ಮಾಡ್ತಾ ನಿನಗೆ ರಿಫ್ಲೆಕ್ಟರ್ಸ್ ನೋಡಿದಾಗ ಕಣ್ಣಿ ಕಣ್ಣೀರು ಬರಲ್ಲ ಧೈರ್ಯ ನೇರವಾಗಿ ರಿಫ್ಲೆಕ್ಟ್ ನೋಡ್ತಾ ಇರ್ತೀವಿ ಆವಾಗ ನಿಮ್ಮ ಎಕ್ಸ್ಪ್ರೆಷನ್ಸು ನ್ಯಾಚುರಲ್ ಆಗಿರುತ್ತೆ ಇದು ಈ ಲೈಟು ನೀನು ಡಿಸ್ಟರ್ಬ್ ಮಾಡಲ್ಲ ಅಂತಂದ್ಬಿಟ್ಟು ಹೇಳಿದ್ರು ನಿಜವಾಗ್ಲೂ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ವಂಡರ್ಫುಲ್ ಇನ್ಸ್ಟ್ರಕ್ಷನ್ ಅಟ್ ದಟ್ ಟೈಮ್ ಯಾಕಂದರೆ ನಂತರದ ನನ್ನ ಚಿತ್ರ ಜೀವನಕ್ಕೆ ಬಹಳ ಸಹಾಯ ಮಾಡಿದಂಥ ಒಂದು ಒಂದು ಮಾತದು ಇದು ಬಿಫೋರ್ ಶೂಟಿಂಗ್ ಒಬ್ಬ ನಟನಾಗಿ ನೀವು ಕಂಡಂತೆ ಪುಟ್ಟಣ್ಣನವರ ಸಿನಿಮಾ ಪೂರ್ವ ತಯಾರಿ ಹೇಗಿರುತ್ತಿತ್ತು ಸಾಗರ ನಿಮಗೆಲ್ಲರಿಗೂ ಗೊತ್ತಿದೆ ಮಲೆನಾಡಿನ ಅತ್ಯಂತ ಸುಂದರವಾದಂತಹ ತಾಣ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕದ ಕಾಶ್ಮೀರ್ ಅಂತಾನೆ ಹೇಳ್ಬೋದು ಯಾವ ಕಡೆ ನೋಡಿದ್ರೂ ಪ್ರಕೃತಿಯ ಸೊಬಗು ಆ ಪುಟ್ಟಣ್ಣಜಿ ಭಾಳ ಆಗಿ ಈ ಲೊಕೇಶನ್ಸ್ನ ಆಟ ಮಾಡಿಕೊಂಡ್ರು ಅವ್ರದ್ದೊಂದು ವೈಶಿಷ್ಟ್ಯತೆ ಏನಂತಂದರೆ ಸಿನಿಮಾ ಮಾಡೋದಕ್ಕೆ ಮುಂಚೆನೆ ಆ ಲೊಕೇಲ್ಸ್ಗೆ ಹೋಗಿ ಯಾವ ಜಾಗ ಕರ್ನಾಟಕದಲ್ಲಿ ಇದು ಯಾವ ಲೊಕೇಶನ್ನಲ್ಲಿ ನಾನು ಶೂಟ್ ಮಾಡ್ತೀನಿ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೋತಾಯಿದ್ರು ಮಾಡಿದ ಮೇಲೆ ಅವರು ಒಂದಷ್ಟು ಕಡೆ ಹೋಗಿ ನೋಡಿ ಅದನ್ನು ನೋಟ್ ಮಾಡ್ಕೊತಾಯಿದ್ರು ನಂತರ ಇವಾಗ ಮ ಮಲೆನಾಡಲ್ಲಿ ನಾನು ಶೂಟ್ ಮಾಡ್ತೀನಿ ಅಂತಂದರೆ ಇಡೀ ಮಲ್ನಾಡಲ್ಲಿ ಯಾವ್ಯಾವ ಪ್ರಾಂತದಲ್ಲಿ ನಮಗೆ ಲೊಕೇಶನ್ಸ್ ಚೆನ್ನಾಗಿದೆ ಅದನ್ನೆಲ್ಲ ಫಸ್ಟ್ ಕ್ಯಾಪ್ಚರ್ ಮಾಡಿಟ್ಕೊಳ್ತಾ ಇದ್ರು ಯಾವ್ಯಾವ ದೃಶ್ಯವನ್ನು ಎಲ್ಲಿ ತೆಗಿಬೇಕು ಅನ್ನೋದನ್ನು ಕೂಡ ಎರಡು ಮೂರು ತಿಂಗಳು ಮುಂಚೆಯೇ ಅದನ್ನು ಡಾಕ್ಯುಮೆಂಟ್ ಮಾಡಿ ಇದ್ರು ಅಂದರೆ ಈ ದೃಶ್ಯ ಇದೇ ಸ್ಪಾಟಲ್ಲಿ ಇಲ್ಲಿ ಮಾಡ್ತೀವಿ ಅಂತ ಈ ನೇಚರಲ್ಲೇ ಮಾಡ್ತೀವಿ ಈ ಗಿಡದ ಹತ್ರ ಮಾಡ್ತೀವಿ ಈ ಬೆಟ್ಟದ ಮೇಲೆ ಮಾಡ್ತೀವಿ ಈ ನದಿ ಪಕ್ಕದಲ್ಲಿ ಮಾಡ್ತೀವಿ ಅಂತ ಮನೆಗಳಿಂದ ಹಿಡಿದು ಪ್ರತಿಯೊಂದು ಅಂಶ ಕೂಡ ಅಷ್ಟು ಪರ್ಫೆಕ್ಟ್ ವಿಜುವಲ್ ಪ್ಲ್ಯಾನ್ ಒಂದು ಪುಟ್ಟಣಜಿ ಮಾಡಿಬಿಡ್ತಾ ಇದ್ದರು ಅಮೃತ ಗಳಿಗೆ ಸಿನಿಮಾ ಶುರುವಾದ ಬಗ್ಗೆ ಹೇಳಿ ಶೂಟಿಂಗು ಮೋಸ್ಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಪುಟ್ಟಣ್ಣಾಜಿ ಸಿನಿಮಾ ಮಾಡಿದ್ರು ಅಂತಂದರೆ ಅವರು ಕಲಾ ತಪಸ್ವಿಯವರು ಈ ವರ್ಡ್ ಸುಮ್ಮನೆ ಹೇಳೋಂಥ ಮಾತುಗಳಲ್ಲ ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ ಪ್ರತಿಭೆಗಳು ಅದು ಇದು ಅಂತ ಈ ಮಾತುಗಳು ಹೇಳ್ತೀವಿ ಆದರೆ ಅನ್ವರ್ಥನಾಮ ಅಂತಾರೆ ಕೆಲವು ಸಲ ಅಂತಂದರೆ ಆ ಆ ವರ್ಡ್ಗೆ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿ ಇವರೇ ಅಂತ ಹೇಳ್ಬೋದು ಕಲಾ ತಪಸ್ವಿ ಅಂತ ಒಂದು ವರ್ಡ್ಗೆ ಯಾರಪ್ಪ ಸೂಟಬಲ್ ಅಂತಂದರೆ ಇನ್ನು ಪುಟ್ಟಣ್ಣಾಜಿಗಿಂತ ಇನ್ನೊಬ್ಬರನ್ನ ಯೋಚನೆ ಮಾಡೋಕ್ಕಾಗಲ್ಲ ಅಂಥ ಒಂದು ತಪಸ್ಸು ಅವರು ಮಾಡೋ ಅಂಥದ್ದು ಒಂದು ಸಿನಿಮಾ ಮಾಡೋ ಒಂದು ಕಲ್ಪನೆ ಬರೋದರಿಂದ ಹಿಡಿದು ಸಿನಿಮಾ ಮುಗಿಯೋವರೆಗೆ ಅವರು ಕೆಲಸ ಮಾಡೋ ರೀತಿ ಇದೆಯಲ್ಲ ಅದು ನಿಜವಾಗಲೂ ತಪಸ್ಸು ಒಂದು ಮಹಾಯಜ್ಞ ಆ ರೀತಿಯಲ್ಲಿ ಡೆಡಿಕೇಷನ್ ಅವರು ಸಿನಿಮಾ ಮಾಡ್ತಾಯಿದ್ರು ಎಲ್ಲೂ ಅವ್ರದ್ದು ಉಡಾಫೆ ಇರಲ್ಲ ಸಿನಿಮಾ ಕತೆ ಆರಿಸ್ಕೊಳ್ಳೋದೇ ಅವ್ರದ್ದೊಂದು ಭಾಳ ಇಂಟ್ರೆಸ್ಟಿಂಗ್ ಪ್ರಕ್ರಿಯೆ ಸುಮಾರು ನೂರಾರು ಕಾದಂಬರಿಗಳನ್ನ ಓದ್ತಾ ಇರ್ತಾರೆ ಅವ್ರ ಫ್ರೀ ಟೈಮ್ ಅಷ್ಟೇ ಕಾದಂಬರಿಗಳು ಓದ್ತಾ ಇರೋದು ಓದ್ತಾ ಇರೋದು ಎರಡೆರಡು ದಿನಕ್ಕೆ ಒಂದೊಂದು ಕಾದಂಬರಿ ಓದ್ತಾ ಇರ್ತಾರೆ ಪ್ರತಿ ಯಾವ ಕಾದಂಬರಿ ಅವರಿಗೆ ಮನಸ್ಸಿಗೆ ಇಷ್ಟ ಆಗುತ್ತೋ ಅದರಲ್ಲಿ ಇಮ್ಮಿಡಿಯೇಟಾಗಿ ಪಾಯಿಂಟ್ಸ್ ನೋಟ್ ಮಾಡಿಕೊಂಡು ಯಾವ ವಿಷಯವನ್ನು ನಾನು ಚಲನಚಿತ್ರ ಮಾಧ್ಯಮದ ಮೂಲಕ ಹೇಳ್ಬೋದು ಅಂತ ಅದನ್ನು ಅಬ್ಸರ್ವ್ ಮಾಡಿ ಇಟ್ಕೊಳ್ತಾರೆ ಇದು ಒಂದು ಒಂದೊಂದು ಸಲ ಆರು ತಿಂಗಳು ಏಳು ತಿಂಗಳ ನಂತರ ಈ ಈ ಕಥೆ ನನಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ತೆಗೆದು ಬಿಡ್ತಾರೆ ಇಷ್ಟ ಆಗದೆ ಇದ್ರಿ ಅದೇ ರೀತಿ ಮತ್ತೆ ಇನ್ನೊಂದು ಕಾದಂಬರಿ ತಗೋತಾರೆ ಹೀಗೆ ಅವರೊಂದು ಹುಡುಕಾಟದಲ್ಲಿರ್ತಾರೆ ಇಟ್ಸ್ ರಿಯಲಿ ಎ ರಿಸರ್ಚ್ ಹಾಗೆ ರಿಸರ್ಚ್ ಮಾಡ್ತಾ ಅವರ ಮನಸ್ಸಿಗೆ ಈ ವಸ್ತುವನ್ನು ನಾನು ಒಂದು ಅದ್ಭುತವಾದ ಕಲಾಕೃತಿಯನ್ನಾಗಿ ಮಾಡೋಕ್ಕೆ ನನಗೆ ಇಷ್ಟ ಇದೆ ಅಂತ ಒಳಗೆ ಅವರು ತುಡಿತ ಆಗಬೇಕು ಯಾವುದು ಹಾಗೆ ಇನ್ಸ್ಪೈರ್ ಆಗುತ್ತೋ ಅಂತ ಕಾದಂಬರಿನವರು ಆಯ್ಕೆ ಮಾಡ್ಕೊತಾರೆ ಈ ಪ್ರಕ್ರಿಯೆ ಒಂದೊಂದು ಸಲ ಎರಡು ಮೂರು ವರ್ಷಗಳೇ ಆಗ್ಬಿಡುತ್ತೆ ಇದರ ನಂತರ ಈ ಲೊಕೇಶನ್ಸು ಕ್ಯಾರೆಕ್ಟರ್ಸು ಯಾರು ಈ ಪಾತ್ರಕ್ಕೆ ಸೂಟಬಲ್ ಅನ್ನೋಂಥ ಪ್ರಕ್ರಿಯೆಯಲ್ಲಿ ಅವರು ಎಲ್ಲೂ ಕಾಂಪ್ರಮೈಸೇ ಇಲ್ಲ ಅವರಿಗೆ ಸ್ಟಾರ್ ಬೇಕು ಅಂತ ಇಲ್ವೇ ಇಲ್ಲ ಅವ್ರ ಕಾದ ಅವರ ಆ ಕಾದಂಬರಿಗೆ ಆಯ್ಕೆ ಯಾರು ಬೇಕು ಯಾರು ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಸೂಟಬಲ್ ಅಂತ ಅನಿಸುತ್ತೋ ಅಷ್ಟೇ ಅವರೇ ಬೇಕು ಅಂತ ಅವರು ಆಯ್ಕೆ ಮಾಡ್ಕೋತಾ ಇದ್ರು ಹಾಗಾಗಿ ಎಷ್ಟೋ ಸಲ ಅವರ ಆಯ್ಕೆಯಲ್ಲಿ ಹೊಸಬರನ್ನೇ ನಾವು ನೋಡಿದ್ದೀವಿ ಹಲವು ಮಂದಿ ಹೊಸಬ್ರನ್ನ ಈ ರೀತಿಯಾಗಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರನ್ನ ಮಹಾನ್ ಕಲಾವಿದರಾಗಿ ಅವ್ರು ಬೆಳೆಸಿದ್ರು ಇನ್ನು ಲೊಕೇಶನ್ಸ್ಗೆ ನಾವು ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲೂ ನಾನು ಮೇಕಪ್ಗೆ ಬರ್ತಾಯಿದ್ದೆ ಅವರ ರೂಮ್ ಪಕ್ಕದಲ್ಲೇ ಮೇಕಪ್ ರೂಮ್ ಅಲ್ಲೇ ಮೇಕಪ್ ಮಾಡ್ಕೋಬೇಕಾಗಿತ್ತು ಮೇಕಪ್ ಎಲ್ಲ ಆದಮೇಲೆ ಪುಟ್ಟಣ್ಣಜಿ ಕ್ಯಾಮರಾಮನ್ ಬಸವರಾಜು ನಾನು ಪದ್ಮಾ ವಸಂತಿ ಒಂದೇ ಕಾರಲ್ಲಿ ನಾವು ನಮ್ಮ ಲೊಕೇಶನ್ಗೆ ಹೋಗ್ತಾ ಇದ್ವಿ ಹೋಗ್ತಾ ದಾರಿನಲ್ಲಿ ಭಾಳಷ್ಟು ವಿಷಯಗಳನ್ನ ಅವರು ಹೇಳ್ತಾಯಿದ್ರು ಅವೆಲ್ಲ ಮರೆಯೋಕ್ಕಾಗದೇ ಇರೋಂಥ ಅನುಭವಗಳವೆಲ್ಲ ಅವರು ಒಳ್ಳೊಳ್ಳೆ ಅವರ ಸಿನಿಮಾ ಸಂಬಂಧಪಟ್ಟಿದ್ದ ವಿಷಯಗಳು ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ಅವ್ರಿಗಿರೋ ಅಗಾಧವಾದಂಥ ಒಂದು ಸಾಹಿತ್ಯದ ಜ್ಞಾನವನ್ನು ಅವರು ಹಾಗೆ ನಿರಗ್ಗಳವಾಗಿ ಅವರು ಅಲ್ಲಿ ಡೆಮಾನ್ಸ್ಟ್ರೇಟ್ ಇದ್ದರು ಅವರು ಒಂದು ಸಲ ನಾವು ಆ ಮಲೆನಾಡಿನ ಆ ಬೆಟ್ಟಗಳ ನಡುವೆ ಒಂದು ಕಡೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂದು ಆರೂವರೆ ಸಮಯ ಅದು ಒಂದು ಕಡೆ ದೊಡ್ಡ ವ್ಯಾಲಿ ಇದೆ ಎದುರಿಗೆಲ್ಲ ದೊಡ್ಡ ಅದ್ಭುತವಾದ ಬ್ಯೂಟಿಫುಲ್ ಪರ್ವತಗಳ ರಾಜ ಅಲ್ಲಿ ಸಾಲು ಪುಟ್ಟಣ್ಣಜಿ ಒಂದು ಕಡೆ ಸಡನ್ನಾಗಿ ಏನೋ ಹೇಳ್ತಾ ಇದ್ದವರು ಒಂದು ನಿಮಿಷ ಗಾಡಿ ನಿಲ್ಲಿಸೋವಂಥದ್ದರು ನಿಲ್ಲಿಸಿದ ತಕ್ಷಣ ಡೋರ್ ತೆಕ್ಕೊಂಡು ಒಂಥರ ಆ ಹೆಡ್ಜ್ ಆಫ್ ದಿ ರೋಡ್ಗೆ ಆ ಕೊನೆಯಲ್ಲಿ ಈ ಕಡೆಯಲ್ಲಿ ಅಲ್ಲಿ ವ್ಯಾಲಿ ಇರುವಂಥ ಆ ಹೆಜ್ಜೆಗೆ ಓಡ್ ಹೋಗಿ ನಿಂತ್ಕೊಂಡು ಅಮ್ಮ ತಾಯಿ ಮಾ ಭುವನೇಶ್ವರಿ ತಾಯಿ ಪ್ರಕೃತಿ ಮಾತೆ ಅಂತ ಎಮೋಷನಲ್ ಅಲ್ಲಿ ನಿಂತ್ಕೊಂಡು ಕಣ್ಣೀರು ಬರ್ತಾ ಇದೆ ಅವ್ರಿಗೆ ನನಗೆ ಅವನು ಫಸ್ಟ್ ಟೈಮ್ ಅದು ನೋಡಿದ್ದು ಅಲ್ಲಿವರೆಗೂ ನೋಡಿದ್ದು ಪುಟ್ಟಣ್ಣ ಅವರು ಒಂಥರ ಒಂದು ಬೇರೆನೇ ವ್ಯಕ್ತಿಯಾಗಿ ನೋಡಿದ್ದೆ ಭಾರ ಆತ್ಮೀಯವಾಗಿ ಸೌಜನ್ಯ ಪೂರ್ಣವಾಗಿ ಒಂದೇನೋ ಒಂದು ವಾತ್ಸಲ್ಯದಿಂದ ಮಾತಾಡ್ತಾ ಇದ್ದಂಥ ಅವರು ನೋಡಿದ್ದೆ ಈ ರೀತಿಯಾಗೂ ಎಮೋಷನಲ್ಲಾಗಿ ನೇಚರ್ನ ಎಂಜಾಯ್ ಮಾಡ್ತಾ ಅದನ್ನೇನು ಉಪಾಸನೆ ಇದೆ ಆ್ಯಕ್ಚುಲಿ ಹಾಗೆ ಭಾವುಕರಾಗಿದ್ದಂಥ ಘಟನೆಯನ್ನು ನಾನು ಆವತ್ತೊಂದಿನ ನೋಡಿದ್ದೆ ಶೂಟಿಂಗ್ ಶುರುವಾಗುವ ಮೊದಲು ಕಲಾವಿದರನ್ನು ನಟನೆಗೆ ಯಾವ ರೀತಿ ತಯಾರು ಮಾಡ್ತಿದ್ರು ಇನ್ನು ಸಿನಿಮಾ ಚಿತ್ರೀಕರಣ ಮಾಡುವಾಗ ಅವರು ಪ್ರತಿಯೊಂದು ಪಾತ್ರಧಾರಿಗೂ ಅವರು ಅವರ ಪಾತ್ರದ ಅಂಶಗಳನ್ನು ನಂತರ ಅದರ ಹಿಂದೆ ನಡೆದಂತಹ ಘಟನೆಗಳನ್ನು ಅದನ್ನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿತು ಈ ಸನ್ನಿವೇಶದ ಹಿಂದೆ ಹೀಗಾಗಿದೆ ಈ ಈ ಕಾರಣದಿಂದ ಈ ಈ ಸಂದರ್ಭದಲ್ಲಿ ನಿನ್ನ ಮನಸ್ಸು ಹೀಗೆ ಯೋಚನೆ ಮಾಡ್ತಾ ಇದೆ ನಿನಗೆ ಈ ಎಮೋಷ್ನಲ್ ಟ್ರಾಮಾ ಇದೆ ಅಥವಾ ಈ ಥರ ಭಾವನೆ ಏನಿದೆ ಇಲ್ಲಿ ಸಂತೋಷ ಇದೆ ಇಲ್ಲಿ ದುಃಖ ಇದೆ ಈ ಭಾವನೆಗಳಿದೆ ಅಂತ ಅಲ್ಲಿ ಕರೆಕ್ಟಾಗಿ ಮತ್ತೆ ನಾವು ಎಲ್ಲೆಲ್ಲೋ ಇದ್ದ ಮನಸ್ಸನ್ನು ಮತ್ತೆ ಏಕಾಗ್ರತೆಗೆ ತಂದು ಅಲ್ಲಿ ನಮಗೆ ಮತ್ತೆ ಪುಷ್ಟಿ ಕೊಟ್ಟು ನಮ್ಮನ್ನು ಸಂಪೂರ್ಣವಾಗಿ ಆ ಪಾತ್ರದ ಒಳಗೆ ಹೋಗೋದಕ್ಕೆ ಅವರು ನಮ್ಮನ್ನು ಸಿದ್ಧ ಮಾಡ್ತಾಯಿದ್ರು ಇದು ಬಹುಶಃ ಬಹುತೇಕ ಒಂದು ದೃಶ್ಯವನ್ನು ತಗೊಂಡಿದ್ದ ತಕ್ಷಣ ಆ ದೃಶ್ಯದ ಮುಂಚೆ ಈ ಒಂದು ಪ್ರಕ್ರಿಯೆ ನಡೀತಾ ಇತ್ತು ನಮ್ಮ ಇಡೀ ಅಲ್ಲಿ ಆ ಸೀನಲ್ಲಿ ಆ್ಯಕ್ಟ್ ಮಾಡೋರು ಇದ್ರಿಗೆ ಕೂತ್ಕೊಂಡ ಮೇಲೆ ಹಿಂಗೆ ಹಿಂಗೆ ಈತ ಇತರ ಅಂತ ಹೇಳಿ ಗೊತ್ತಲ್ಲ ಹಿಂಗೆ ನಡೀತಲ್ಲ ಅಲ್ಲಿಂದ ಹೀಗೆ ಅಂತ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿ ಇದರಿಂದ ನಿನ್ನ ಮನ ಮಾನಸಿಕ ತುಮುಲುಗಳು ಹೀಗಿರಬೇಕು ಅಂತ ಎಲ್ಲ ಒಂದು ವಿವರಣೆ ಕೊಡ್ತಾಯಿತ್ತು ಶಾರ್ಟ್ ಶಾರ್ಟ್ಗೂ ಹೀಗೆ ಈ ರೀತಿಯಾಗಿ ಅಭಿವ್ಯಕ್ತಿಗೊಳ್ಳಬೇಕು ಅಂತ ಸೂಚನೆ ಕೊಡ್ತಾಯಿದ್ರು ಎಲ್ಲವನ್ನೂ ಎಲ್ಲ ಸಂದರ್ಭದಲ್ಲೂ ಮಾಡಿ ತೋರಿಸ್ತಾ ಇರಲಿಲ್ಲ ಫಸ್ಟು ಸೂಚನೆ ಕೊಟ್ಬಿಟ್ಟು ಹೀಗೆ ಇದು ಮಾಡಬೇಕು ನೀನು ಇಲ್ಲಿ ಮಾಡು ಅಂತ ಇದ್ದರು ಮಾಡಿದಾಗ ಅವರು ಕಲಾವಿದರು ಅದನ್ನೇನಾದರೂ ಅರ್ಥ ಮಾಡಿಕೊಂಡು ಮಾಡ್ತಾ ಇದ್ದರೆ ಎಂಕರೇಜು ಮಾಡ್ತಾಯಿದ್ರು ಜೊತೆಗೆ ಅವ್ರಿಗೇನಾದರೂ ಸ್ವಲ್ಪ ಗೊತ್ತಿಲ್ಲದೆ ಇದ್ದರೆ ಅರ್ಥವಾಗದೇ ಇದ್ದರೆ ಅದಕ್ಕೆ ಸ್ವಲ್ಪ ಸವರಣೆ ಮಾಡಿ ಇಲ್ಲ ಈ ಜಾಗದಲ್ಲಿ ನಿನ್ನ ವಾಯ್ಸ್ ಒತ್ತು ಕೊಡಬೇಕು ನಿನ್ನ ದೃಷ್ಟಿ ಇಲ್ಲಿದ್ದು ಈ ಜಾಗಕ್ಕೆ ಹೋಗಬೇಕು ಈ ಈ ರೀತಿಯಾಗಿ ಅವರು ಆ ಭಾವನೆಗಳನ್ನ ಪ್ರಸ್ಫುಟವಾಗಿ ಕಾಣಿಸೋ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಜೊತೆಗೆ ಆ್ಯಕ್ಟಿಂಗ್ ಜೊತೆಗೆ ಕ್ಯಾಮರಾ ಸೆನ್ಸಿಂದ ಆ್ಯಕ್ಟ್ ಮಾಡೋದನ್ನು ಅವ್ರು ಹೇಳ್ಕೊಡ್ತಾಯಿದ್ರು ಈ ಕಾರಣದಿಂದಲೇ ಪ್ರತಿಯೊಬ್ಬ ಕಲಾವಿದರ ಪುಟ್ಟಣ್ಣ ಅವರ್ಜಿಯವರನ್ನ ಒಂದು ಕಾಲೇಜ್ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳೋದು ಅವರೊಬ್ಬ ಮಹಾಗುರು ಅನಿಸ್ಕೊಳ್ಳೋದು ಈ ಕಾರಣಕ್ಕೆ ಕಲಾವಿದರಿಗೆ ಹೇಗೆ ಮಹಾಗುರುವೋ ಅವರು ಇಡೀ ಕ್ಷೇತ್ರದ ಎಲ್ಲ ರಂಗಗಳಿಗೂ ಎಲ್ಲ ವಿಭಾಗಗಳಿಗೂ ಅವರು ಮಹಾನ್ ಗುರುವೇ ಅವರು